A very good morning, my dear student. This is Professor Arun Giri. Welcome to my YouTube channel. In today's class, we would like to discuss one of the important questions in relation with entrepreneurship development. That is nothing but functions of entrepreneur. Udyamashilana karitnu. Functions of an entrepreneur. So mainly, there are three major types of functions which we found ಫಸ್ಟ್ ಫಂಕ್ಷನ್ ಈಸ್ ಬೇಸಿಕ್ ಫಂಕ್ಷನ್ ಮೂಲ ಕಾರ್ಯಗಳು ಅಂತ ಕರಿತೀವಿ ಇದು ಕಾಣದ ಮೂಲ ಕಾರ್ಯಗಳು ಬೇಸಿಕ್ ಫಂಕ್ಷನ್ಸ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಸೆಕೆಂಡರಿ ಫಂಕ್ಷನ್ಸ್ ದ್ವಿತೀಯ ಕಾರ್ಯಗಳು ಸೆಕೆಂಡರಿ ಫಂಕ್ಷನ್ಸ್ ದ್ವಿತೀಯ ಕಾರ್ಯಗಳು ಆ್ಯಂಡ್ ದ ತರ್ಡ್ ಒನ್ ಈಸ್ ಅದರ್ ಫಂಕ್ಷನ್ಸ್ ಇತರ ಕಾರ್ಯಗಳು ತರ್ಡ್ ಒನ್ ಈಸ್ ಅದರ್ ಫಂಕ್ಷನ್ಸ್ ಇತರ ಕಾರ್ಯಗಳು ಫಸ್ಟ್ ಒನ್ ಈಸ್ ಬೇಸಿಕ್ ಫಂಕ್ಷನ್ ಮೂಲ ಕಾರ್ಯಗಳು ಸೆಕೆಂಡ್ ಒನ್ ಈಸ್ ಸೆಕೆಂಡರಿ ಫಂಕ್ಷನ್ಸ್ ದ್ವಿತೀಯ ಕಾರ್ಯಗಳು ಆ್ಯಂಡ್ ದರ್ಡ್ ಒನ್ ಈಸ್ ಅದರ್ ಫಂಕ್ಷನ್ಸ್ ಇತರ ಕಾರ್ಯಗಳು ಲೆಟ್ ಅಸ್ ಮೂವ್ ಆನ್ ವಾಟ್ ಆರ್ ದ ಇಂಪಾರ್ಟೆಂಟ್ ಮೇನ್ ಪಾಯಿಂಟ್ಸ್ ಇನ್ ರಿಲೇಷನ್ ವಿತ್ ದೀಸ್ ತ್ರೀ ಫಂಕ್ಷನ್ಸ್ ಇನ್ ಬೇಸಿಕ್ ಫಂಕ್ಷನ್ಸ್ ಫಸ್ಟ್ ಪಾಯಿಂಟ್ ಈಸ್ ಪ್ಲ್ಯಾನಿಂಗ್ ಆ್ಯಂಡ್ ಪ್ರಮೋಷನ್ ಪ್ಲ್ಯಾನಿಂಗ್ ಆ್ಯಂಡ್ ಪ್ರಮೋಷನ್ ವಿ ಕ್ಯಾನ್ ರೈಟ್ ಯೋಜನೆ ಮತ್ತು ಉತ್ತೇಜನ ಯೋಜನೆ ಮತ್ತು ಉತ್ತೇಜನ ಅಥವಾ ಪ್ರವರ್ತನೆ ಅಂತ ಕರಿತೀವಿ ಯೋಜನೆ ಮತ್ತು ಉತ್ತೇಜನ ಅಥವಾ ಪ್ರವರ್ತನೆ ಆ್ಯಕ್ಚುಯಲ್ ವರ್ಡ್ ಈಸ್ ಪ್ರವರ್ತನೆ ಪ್ರಮೋಷನ್ ಮೀನ್ಸ್ ಪ್ರವರ್ತನೆ ಇನ್ನು ಬರಿಬೋದು ನೀವು ಫಸ್ಟ್ ಪಾಯಿಂಟ್ ಈಸ್ ಪ್ಲ್ಯಾನಿಂಗ್ ಆ್ಯಂಡ್ ಪ್ರಮೋಷನ್ ಯೋಜನೆ ಮತ್ತು ಪ್ರವರ್ತನೆ ಯು ಕ್ಯಾನ್ ನೋಟ್ ಡೌನ್ ಸೆಕೆಂಡ್ ಪಾಯಿಂಟ್ ಈಸ್ ಆರ್ಗನೈಜೇಷನ್ ಸಂಘಟನೆ ಅಂತ ಕರೀತು ನಾವು ಸೆಕೆಂಡ್ ಒನ್ ಈಸ್ ಆರ್ಗನೈಜೇಷನ್ ಆ್ಯಂಡ್ ಥರ್ಡ್ ಒನ್ ಈಸ್ ಡಿಸಿಷನ್ ಮೇಕಿಂಗ್ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆ ಡಿಸಿಷನ್ ಮೇಕಿಂಗ್ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆ అండ్ ద ఫోర్త్ వన్ మేనేజ్మెంట్ ఈస్ మ్యనేేజ్మెంట్ నిర్వహణ ద ఫోర్త్ వన్ ఈస్ మేనేజ్మెంట్ నిర్వహణ అండ్ ద ఫిఫ్త్ వన్ ఈస్ రిస్క్ అండ్ అన్సర్టనిటీ బేరింగ్ రిస్క్ అండ్ అన్సర్టనిటీ బయరింగ్ అపయత్తు అనిశ్చితతే తగదుకె అపయత్తు అనిశ్చితతే తగదుకె రిస్క్ అండ్ అన్సర్టనిటీ బేరింగ్ అండ్ ద లాస్ట్ పాయింట్ ఈస్ ఇన్నోవేషన్ హసతన ఇన్నోవేషన్ మీన్స్ Hasatana. So, these are all basic functions of entrepreneur. Let us discuss one by one in detail. First basic means fundamental. Basic is also called as a fundamental, main. We can say as a main, important in Vekadhyayabodhana. So what are the, those basic functions which the entrepreneur is providing? The first one is planning and promotion. Now what is planning? ಇನ್ ಬ್ರೀಫ್ ಥಿಂಕ್ ಬಿಫೋರ್ ಆ್ಯಕ್ಟ್ ಈಸ್ ಕಾಲ್ಡ್ ಆಸ್ ಪ್ಲ್ಯಾನ್ ಐ ರಿಪೀಟ್ ಒನ್ ಸೆಕೆಂಡ್ ಥಿಂಕ್ ಬಿಫೋರ್ ಆ್ಯಕ್ಟ್ ಈಸ್ ಕಾಲ್ಡ್ ಆಸ್ ಪ್ಲ್ಯಾನಿಂಗ್ ಅಂದರೆ ಏನೇ ನೀವು ಯಾವುದಾದ್ರೂ ಕೆಲಸ ಮಾಡೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಒಂದು ನಾಲ್ಕೈದು ಸರ್ತಿ ನೀವು ವಿಚಾರ ಮಾಡಿದಿರಿ ಅಂದರೆ ಅದಕ್ಕೆ ಏನಂತ ಕರೀತಾರೆ ಪ್ಲ್ಯಾನಿಂಗ್ ಅಂತ ಕರೀತಾರೆ ಸೊ ದೇ ಆರ್ ಗಿವಿಂಗ್ ಪ್ಲ್ಯಾನಿಂಗ್ ಮೀನ್ಸ್ ಥಿಂಕಿಂಗ್ ಬಿಫೋರ್ ಡೂಯಿಂಗ್ ಆಲ್ರೆಡಿ ಹೇ ಹೇನ್ ಥಿಂಕ್ ಬಿಫೋರ್ ಡೂಯಿಂಗ್ ಎನಿ ಆ್ಯಕ್ಟಿವಿಟಿ ವಾಟ್ ಕ್ಯಾನ್ ಬಿ ಡನ್ ಇನ್ ಫ್ಯೂಚರ್ ಫ್ಯೂಚರ್ ಏನು ಮಾಡ್ಬೋದು ಅಂತ ನಾವು ಥಿಂಕ್ ಮಾಡುವ ಸೊ ಇಲ್ಲಿ ಹೊರ್ಡ್ ಕೊಟ್ಟ ನೋಡಿ ಎಂಟರ್ಪ್ರಿನರ್ ಹ್ಯಾಸ್ ಟು ಥಿಂಕ್ ಅಪೌಂಟ್ ನಂಬರ್ ಆಫ್ ಮ್ಯಾಟರ್ಸ್ ಹಿ ಹ್ಯಾಸ್ ಟು ಕನ್ಸಿಡರ್ ವೇರಿಯಸ್ ಬಿಸ್ನೆಸ್ ಅಪಾರ್ಚುನಿಟಿ ಲೊಕೇಶನ್ ಆಫ್ ಅ ಬಿಸ್ನೆಸ್ ಗೂಡ್ಸ್ ಸರ್ವೀಸ್ ಬಿಸ್ನೆಸ್ ಐಡಿಯಾ ಡಿಸ್ಕವರಿಂಗ್ ದ ನ್ಯೂ ಥಿಂಗ್ ಫೈನಾನ್ಸಿಂಗ್ ಸೊ ದೀಸ್ ಆರ್ ಆಲ್ ಪಾಯಿಂಟ್ಸ್ ಹಿಯರ್ ದಿ ಆರ್ ಗಿವನ್ ಬಿಸ್ನೆಸ್ ಅಪಾರ್ಚುನಿಟಿ ವ್ಯವಹಾರದ ಅವಕಾಶ ಲೊಕೇಶನ್ ಆಫ್ ಅ ಬಿಸ್ನೆಸ್ ವ್ಯವಹಾರದ ಸ್ಥಳ ಗೂಡ್ಸ್ ಆರ್ ಸರ್ವೀಸ್ ಸರಕು ಮತ್ತು ಸೇವೆಗಳು ಡಿಸ್ಕವರಿಂಗ್ ಅ ಬಿಸ್ನೆಸ್ ಐಡಿಯಾ ಒಂದು ವ್ಯವಹಾರವನ್ನು ಯಾವ ರೀತಿ ಪ್ರಾರಂಭ ಮಾಡಬೇಕನ್ನುವ ಯೋಜನೆ ಇನ್ವೆಸ್ಟಿಗೇಟಿಂಗ್ ದ ಐಡಿಯಾ ಅಂದ್ರೆ ಆ ಯೋಜನೆಯನ್ನು ಯಾವ ರೀತಿ ಸಫಲಗೊಳಿಸಬೇಕನ್ನೋದನ್ನು ತನಿಖೆ ನಡೆಸೋದು ಇನ್ವೆಸ್ಟಿಗೇಷನ್ ಅಂದ್ರೆ ಅಸರ್ಟೈನ್ಮೆಂಟ್ ಆಫ್ ರಿಸೋರ್ಸ್ ರಿಕ್ವೈರ್ಡ್ ಸಂಪನ್ಮೂಲಗಳು ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನು తిడుకూడు రిసోర్స్ అంత కైనాన్సింగ్ యవ మూలద బండవాళవన్న తగ్కొరకు దీస్ ఆర్ ఆల్ ప్ల్యాంగ్ ఇన్ సింపల్ వర్డ్ వీ క్యాన్ సే వట్ ఆర్ ద నెసెసిటీస్ ఆఫ్ అ బిజ్నెస్ టు స్టార్ట్ దట్ ఆల్ ఆక్టవిటీ కమ్స్ అండర్ ప్ల్యాంగ్ మీన్స్ అస్ అంటర్ప్రినర్ హీ హ్యాస్ టు ప్లాన్ ఈచ్ అండ్ ఎవ్రీ స్టెప్స్ ఇన్ డిటేల్ ఈచ్ అండ్ ఎవ్రీ స్టెప్స్ ఇన్ డిటేల్ వట్ ఆర్ ద నెసెసరి థింగ్స్ టు స్టార్ట్ ఎనీ business activity or to promote any business activity so that comes under planning so what is the first important functions of an entrepreneur is to plan now what is that plan proper planning is necessary in a one quotation is there in an english that is what well begin is half done what is the word well begin is half done what is this word well begin is half done ಉತ್ತಮವಾಗಿ ಪ್ರಾರಂಭಿಸಿದ ಕೆಲಸವು ಅರ್ಧ ಕೆಲಸ ಮುಗಿದ ಹಾಗೆ ಅಂತ ಹಾಗಾದ್ರೆ ಅದಕ್ಕೆ ಏನಂತ ಕರೀತಾರೆ ಇಲ್ಲಿ ಪ್ರಾಪರ್ ಪ್ಲ್ಯಾನ್ ಅಂತ ಕರಿತೇವೆ ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಪ್ರಾಪರ್ ಪ್ಲ್ಯಾನ್ ಆ್ಯಂಡ್ ದಟ್ ಪ್ಲ್ಯಾನ್ ಈಸ್ ಇಂಪ್ಲಿಮೆಂಟೆಡ್ ಥ್ರೂ ವೇರಿಯಸ್ ಪ್ರಮೋಷ್ನಲ್ ಆ್ಯಕ್ಟಿವಿಟಿ ಸೊ ಆ ಪ್ಲ್ಯಾನನ್ನು ಅನ್ನು ನಾವು ಸಾಕಾರಗೊಳಿಸ್ಬೇಕು ಅಂದರೆ ಸಾಕಷ್ಟು ರೀತಿಯಲ್ಲಿ ಅಲ್ಲಿ ಪರಿಶ್ರಮವನ್ನು ಪಡಬೇಕು ಸೊ ಅದಕ್ಕೆ ನಾವೇನಂತ ಕರೀತಾರೆ ಪ್ಲ್ಯಾನಿಂಗ್ ಆ್ಯಂಡ್ ಪ್ರಮೋಷನ್ ಅಂತ ನಾವಲ್ಲಿ ಕರಿತೀವಿ ಸರಿಯಾದ ಯೋಜನೆ ಮತ್ತು ಪ್ರವರ್ತನೆ ಅಂತ ನಾವಲ್ಲಿ ಕರಿತೀವಿ

implement madaveko that comes under planning and promotion and the second one is organization sanghatani uh, organization sanghatani it is also called as sanghatani what is that organization according to j.b say one definition is given according to j.b say organization is uh, most important uh, consideration an entrepreneur is required to combine land labor capital in simple words, bring together all the necessities. Bring together all the necessities. What are the necessities? Factors of production. As an entrepreneur, his duty is to assemble all the basic factors of production to start any business venture. So, as an entrepreneur, his duty is to organize the things. So, in that organization, land is there, labor is there, capital is there.

business decision may be of rational logical timely and the decision has to take the various alternative so in simple word decision is playing a very important role whether the business is successful or failure this is a very important when your business going to be a successful or failure we can give one chart how the decision making takes place i will make sure first in a simple word identification of problem, analysis of problem, evaluation of alternate, search of alternate, select of alternate, feedback, then good or bad decision. i will explain once again. first, if the decision has to be taken, you have to identify the problem, then you are going to analyze the problem, then you have to evaluate the alternative solution. पर्याय उत्तर कैंडिडे दैन यू आर गोयिंग टू सेक्ट दलटर्नटिव बेस्ट अलटर्टिव दैट आलटर्टिव मे बी गुड दिसट द डिशन मेकिंग प्रोसेस इदरतर ना निर्धार तेज्व प्रक्रिय आज अ एंटर्प्रिन डिसजन इज लाइक दैट ओन बिकॉज कंडीशन आर् आलवेज चेंजिंग बिजनेस कंडीशन आर् आलवे चेंजिंग दैट वायज अ एंटर्प्रिनर हिस्स ड्यूटी इसजस्ट आर टू टेक् द डिजन ಅಕಾರ್ಡಿಂಗ್ ಟು ಚೇಂಜಿಂಗ್ ಕಂಡೀಷನ್ ಅಂತ ನಾವಲ್ಲಿ ಕರಿತೀವಿ ಬದಲಾಗುವ ಸನ್ನಿವೇಶಕ್ಕೆ ತಕ್ಕಂತೆ ಒಬ್ಬ ಉದ್ ಉದ್ಯಮಶೀಲನು ನಿರ್ಧಾರವನ್ನು ಯಾವಾಗಲೂ ಏನು ಮಾಡಬೇಕಾಗತ್ತೆ ರೀ ಬದಲಾವಣೆ ಮಾಡಬೇಕಾಗತ್ತ ಡಿಸಿಷನ್ ಹ್ಯಾಸ್ ಟು ಟೇಕ್ ಚೇಂಜ್ ಟೈಮ್ಲಿ ಅಂತ ನಾವಲ್ಲಿ ಕರಿತೀವಿ ಸೊ ಯು ಕ್ಯಾನ್ ರಿಮೆಂಬರ್ ನೆಕ್ಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಅ ಎಂಟ್ರಪ್ರಿನರ್ ಈಸ್ ಮ್ಯಾನೇಜ್ಮೆಂಟ್ ದ ವರ್ಡ್ ಮ್ಯಾನೇಜ್ಮೆಂಟ್ ಮೀನ್ಸ್ ಗೆಟಿಂಗ್ ಥಿಂಗ್ಸ್ ಡನ್

ಯಾವ ರೀತಿಯಾಗಿ ನೀವು ಕೆಲಸವನ್ನು ಮಾಡಿಸ್ಕೊತೀರಿ ಅದಕ್ಕೆ ನಾವು ಏನಂತ ಕರೀತಾರೆ ಮ್ಯಾನೇಜ್ಮೆಂಟ್ ಅಂತ ನಾವಲ್ಲಿ ಕರಿತು ಸೊ ಇನ್ ದೆಟ್ ಮ್ಯಾನೇಜ್ಮೆಂಟ್ ಹಿಯರ್ ದೇ ಆರ್ ಗಿವನ್ ಮ್ಯಾನೇಜ್ಮೆಂಟ್ ಈಸ್ ಗೆಟಿಂಗ್ ಥಿನ್ಸಿಡನ್ಸ್ ಬೈ ಅದರ್ಸ್ ಆ್ಯಸ್ ಯು ಆಲ್ರೆಡಿ ಡಿಸ್ಕಸ್ ಇಟ್ ಈಸ್ ಆಪ್ಟಿಮಮ್ ಯೂಸ್ ಆಫ್ ಮೆನ್ ಆ್ಯಂಡ್ ರಿಸೋರ್ಸ್ ಸೊ ಆ್ಯಸ್ ಟು ರೀಚ್ ದ ಬಿಸ್ನೆಸ್ ಗೋಲ್ ಅಂದರೆ ಏನು ಹ್ಯಾ ಪ್ರಯತ್ನ ಪಟ್ಟಾರೆ ಅವರು ವ್ಯವಹಾರದ ಗುರಿಯನ್ನು ಈಡೇರಿಸ್ಬೇಕಂದ್ರೆ ನೀವು ಯಾವ ರೀತಿಯಾಗಿ ಉತ್ಪಾದನಾಗಳನ್ನ ಯೂಸ್ ಮಾಡ್ತೀರಿ ಮೆನ್ ಮಟೀರಿಯಲ್ ಮಷಿನ್ ಸೊ ಅದಕ್ಕೆ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಸೊ ಹಿಯರ್ ಆಲ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಕಮ್ ಇನ್ ಟು ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ವಾಗ ಎಲ್ಲ ಫಂಕ್ಷನ್ಸು ಬಂದು ಹೋಗ್ತಾವೆ ಫಸ್ಟ್ ಪ್ಲ್ಯಾನಿಂಗ್ ಬರ್ಬೋದು ಆರ್ಗನೈಸಿಂಗ್ ಬರ್ಬೋದು ಡೈರೆಕ್ಟಿಂಗ್ ಬರ್ಬೋದು ಕೋಆರ್ಡಿನೇಟಿಂಗ್ ಬರ್ಬೋದು ಮೋಟಿವೇಟಿಂಗ್ ಬರ್ಬೋದು ಸ್ಟಾಫಿಂಗ್ ಬರ್ಬೋದು ಸಿಲೆಕ್ಷನ್ ಬರ್ಬೋದು ಟ್ರೈನಿಂಗ್ ಬರ್ಬೋದು ಸೊ ಕಂಟ್ರೋಲಿಂಗ್ ಬರ್ಬೋದು ದೀಸ್ ಆರ್ ಆಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಪ್ಲಾನಿಂಗ್ ಆರ್ಗನೈಸಿಂಗ್ ಡೈರೆಕ್ಟಿಂಗ್ ಕೋಆರ್ಡಿನೇಟಿಂಗ್ ಮೋಟಿವೇಟಿಂಗ್ ಸ್ಟಾಫಿಂಗ್ ಕಂಟ್ರೋಲಿಂಗ್ ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಪ್ರಾಪರ್ ಮ್ಯಾನೇಜ್ಮೆಂಟ್ ಸೊ ಆ್ಯಸ್ ಅ ಎಂಟರ್ಪ್ರಿನರ್ ಹಿ ಶುಡ್ ಹ್ಯಾವ್ ಸ್ಕಿಲ್ ಓವರ್ ಆಲ್ ದೀಸ್ ಆ್ಯಕ್ಟಿವಿಟೀಸ್ ಸೊ ಆ್ಯಸ್ ಅ ಎಂಟರ್ಪ್ರಿನರ್ ವಾಟ್ ಫಂಕ್ಷನ್ ಹಿ ಹ್ಯಾಸ್ ಟು ಪರ್ಫಾರ್ಮ್ ಹಿ ಹ್ಯಾಸ್ ಕಂಟ್ರೋಲ್ ಓವರ್ ಆಲ್ ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ನಿರ್ವಹಣೆಯ ಎಲ್ಲ ಕಾರ್ಯಗಳ ಮೇಲೆ ಅವನು ನಿಯಂತ್ರಣ ಇರಬೇಕು ಅದು ಅವನ ಕೆಲಸ ಅಂತ ಹೇಳ್ಬೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಅ ಎಂಟರ್ಪ್ರಿನರೀಸ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟಿ ರಿಸ್ಕ್ ಅಂದ್ರೆ ಅಪಾಯ ಅಂತ ಕರಿತೀವಿ ನಾವು ರಿಸ್ಕ್ ಅಂದರೆ ಏನು ರೀ ಅಪಾಯ ಆಮೇಲೆ ಅನ್ಸರ್ಟನಿಟಿ ಅಂದರೆ ಅನಿಶ್ಚಿತತೆ ಅಂತ ಕರಿತೀವಿ ಅಪಾಯ ಮತ್ತು ಅನಿಶ್ಚಿತತೆಯನ್ನು ಎದುರಿಸುವ ಸಾಮರ್ಥ್ಯ ಒಬ್ಬ ಉದ್ಯಮಶೀಲನಿಗೆ ಇರಬೇಕು ಅಂತ ನಾವಲ್ಲಿ ಕರಿತೀವಿ ಬೋತ್ ಆರ್ ಡಿಫ್ರೆಂಟ್ ವರ್ಡ್ ರಿಸ್ಕ್ ಈಸ್ ಡಿಫ್ರೆಂಟ್ ಆ್ಯಂಡ್ ಅನ್ಸರ್ಟನಿಟಿ ಈಸ್ ಡಿಫ್ರೆಂಟ್ ವಾಟ್ ಈಸ್ ದ್ಯಾಟ್ ರಿಸ್ಕ್ ಹಿಯರ್ ದೇ ಆರ್ ಗಿವನ್

రిస్క్ ఈస్ పార్ట్ ఆఫ్ ద బిజినెస్ సో హీ అస్ అంటర్ప్రినర్ వట్ ఈస్ హీస్ ఫంక్షన్ రిస్క్ టేకింగ్ ఎబిలిటీ షుడ్ బి దేర్ యావ ఉద్యమశీల రిస్క్ తగ్తానా అదో అవున వాట్ ఈస్ దట్ అన్సర్టనిటీ ఇల్ వర్డ్ కొట్ట అన్సర్టనిటీస్ అ ట్రెండ్ విచ్ కెనాట్ బి మీజ క్యాల్క్యులేటెడ్ సో ఇన్ వన్ వర్డ్ రిస్క్ ఈస్ క్యాల్క్యులేటెడ్ ఈ వర్డ్ నేను పట్టుకో రిస్క్ ఈజ్ క్యాల్క్యులేటెడ్ అన్సర్టనిటీస్ నాట్ ಕ್ಯಾಲ್ಕುಲೇಟೆಡ್ ವಿ ಕಾಂಟ್ ಪ್ರೆಡಿಕ್ಟ್ ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಅವರು ರಿಸ್ಕ್ ವಿ ಕ್ಯಾನ್ ಪ್ರೆಡಿಕ್ಟ್ ಹೌ ಮಚ್ ರಿಸ್ಕ್ ವಿ ಟೇಕ್ ಬಟ್ ವಿ ಕಾನ್ ಪ್ರೆಡಿಕ್ಟ್ ದ ಅನ್ಸರ್ಟನಿಟಿ ಅಂತ ಕರಿತೀವಿ ನಮಗೆ ಇಲ್ಲಿ ವಾಟ್ ಆರ್ ದೋರ್ ದೋಸ್ ಅನ್ಸರ್ಟನಿಟಿ ವಿಚ್ ವಿ ಕ್ಯಾನ್ ನಾಟ್ ಪ್ರೆಡಿಕ್ಟ್ ಟೇಸ್ಟ್ ಆಫ್ ಅ ಕಸ್ಟಮರ್ ವಿ ಕಾಂಟ್ ಪ್ರೆಡಿಕ್ಟ್ ಬಿಕಾಸ್ ಇಟ್ ಈಸ್ ಆಲ್ವೇಸ್ ಚೇಂಜಿಂಗ್ ಡಿಮಾಂಡ್ ಬೈ ದ ಕಸ್ಟಮರ್ ಇಟ್ ಈಸ್ ಆಲ್ವೇಸ್ ಚೇಂಜಿಂಗ್ ಗೌರ್ಮೆಂಟ್ ಪಾಲಿಸಿ ಇಟ್ ಈಸ್ ಆಲ್ವೇಸ್ ಚೇಂಜಿಂಗ್ ಲೈಕ್ ದ್ಯಾಟ್ ಗ್ರಾಹಕರ ಅಭಿಪ್ರಾಯಗಳು ಬದಲಾಗುತ್ತವೆ ಗ್ರಾಹಕರ ಬೇಡಿಕೆಗಳು ಬದಲಾಗುತ್ತವೆ ಸರ್ಕಾರದ ನೀತಿಗಳು ಬದಲಾಗುತ್ತವೆ ಇವು ಯಾವುಗಳ ಮೇಲೇನೂ ನಮ್ಮ ನಿಯಂತ್ರಣ ಇರುವುದಿಲ್ಲ ಹಾಗಾಗಿ ಇವಕ್ಕೆ ನಾವೇನಂತ ಕರೀತಾರ ಅನ್ಸರ್ಟನಿಟಿ ಅನಿಶ್ಚಿತತೆಗಳು ಇವು ರಿಸ್ಕ್ ಅಲ್ಲ ದೀಸ್ ಆರ್ ಆಲ್ ನಾಟ್ ರಿಸ್ಕ್ ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಅ ಅನ್ಸರ್ಟನಿಟೀಸ್ ಆ್ಯಸ್ ಅ ಎಂಟರ್ಪ್ರಿನರ್ ಹೀ ಕಾಂಟ್ ಕಂಟ್ರೋಲ್ ಓವರ್ ದೀಸ್ ಆ್ಯಕ್ಟಿವಿಟೀಸ್ ಅಂತ ನಾವಲ್ಲಿ ಕರಿತೀವಿ ಹಾಗಾದ್ರೆ ಇನ್ ಒನ್ ವರ್ಡ್ ವಿ ಕ್ಯಾನ್ ಸೇ ರಿಸ್ಕ್ ಈಸ್ ಮೀಜರೆಬಲ್ ರಿಸ್ಕ್ ಈಸ್ ಕಂಟ್ರೋಲೆಬಲ್ ರಿಸ್ಕ್ ಈಸ್ ಅನಲೈಸ್ ಅನ್ಸರ್ಟನಿಟಿ ಈಸ್ ನಾಟ್ ಮೀಸರೆಬಲ್ ನಾಟ್ ಕಂಟ್ರೋಲೆಬಲ್ ನಾಟ್ ಅನಲೈಸ್ ರಿಸ್ಕ್ ಕ್ಯಾನ್ ಬಿ ಮಿನಿಮೈಸ್ ಅನ್ಸರ್ಟನಿಟಿ ಕ್ಯನಾಟ್ ಬಿ ಮಿನಿಮೈಸ್ ವಿಚ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಪಾಯವನ್ನು ನಿಯಂತ್ರಿಸ್ಬೋದು ಅಪಾಯವನ್ನು ಕಡಿಮೆಗೊಳಿಸ್ಬೋದು ಅಪಾಯವು ನಮಗೆ ನಮ್ಮ ಹತ್ತಿರನೇ ಇರುತ್ತ ಆದರೆ ಅನಿಶ್ಚಿತತೆಯನ್ನು ನಾವು ವಿವರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನಿಶ್ಚಿತತೆಯು ನಮ್ಮ ನಿಯಂತ್ರಣದ ಹೊರಗಡೆ ಇರುತ್ತದೆ ಅಂತ ನಾವಲ್ಲಿ ಕರಿತೇವೆ ಆಮೇಲೆ ಬೋತ್ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟಿ ವಿಲ್ ಬ್ರಿಂಗ್ ದ ಲಾಸ್ ಟು ಬಿಸ್ನೆಸ್ ಬೋತ್ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟಿ ವಿಲ್ ಬ್ರಿಂಗ್ ಲಾಸ್ ಟು ಬಿಸ್ನೆಸ್ ಸೊ ಬಟ್ ಇವನ್ ದೆನ್ ದೀಸ್ ಟು ಆರ್ ಇನ್ ಇನ್ಎವಿಟೇಬಲ್ ಫಾರ್ ಬಿಸ್ನೆಸ್ ಸೊ ಹಂಗಾದ್ರೆ ವಾಟ್ ಅ ಫಂಕ್ಷನ್ ಆಫ್ ಅ ಎಂಟರ್ಪ್ರಿನರ್ ಎಂಟರ್ಪ್ರಿನರ್ ಹ್ಯಾಸ್ ಟು

ಒಂದು ಕೊಟೇಶನ್ ಇದೆ ನೋಡಿ ಅದನ್ನ ಇಲ್ಲಿ ಅಪ್ಲೈ ಮಾಡ್ಬೋದು ವಾಟ್ ಈಸ್ ದಟ್ ಕೊಟೇಷನ್ ವಿನ್ನರ್ಸ್ ಡೋಂಟ್ ಡೂ ಡಿಫ್ರೆಂಟ್ ಥಿಂಗ್ಸ್ ಅಂತ ವಿನ್ನರ್ಸ್ ಡೋಂಟ್ ಡೂ ಡಿಫ್ರೆಂಟ್ ಥಿಂಗ್ಸ್ ದೇ ಡೂ ಥಿಂಗ್ಸ್ ಡಿಫ್ರೆಂಟ್ಲಿ ಅಂತ ಕರೀತು ನಾವು ದೇ ದೇ ಡೂ ಥಿಂಗ್ಸ್ ಡಿಫ್ರೆಂಟ್ಲಿ ಅಂದರೆ ಏನು ಹೇಳೋಕ್ಕೆ ಪ್ರಯತ್ನ ಪಟ್ಟಾರೆ ಅವರು ಗೆಲ್ಲುವವರು ಯಾವಾಗಲೂ ಹೊಸದನ್ನು ವಿಚಾರ ಮಾಡೋಂಗಿಲ್ಲ ಅವರು ಹೊಸ ರೀತಿಯಲ್ಲಿ ಅಡಾಪ್ಟ್ ಮಾಡ್ಕೋತಾರೆ ಅಂತ ಹಾಗಾಗಿ ಇನೋವೇಷನ್ ಅಂದರೆ ಯಾವ್ಯಾವ ಫೀಲ್ಡ್ನಲ್ಲಿ ಬರ್ತೈತಿ ಅಂತ ಕೊಟ್ಟರು ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಇಟ್ ಈಸ್ ಅ ಇನೋವೇಷನ್ ಹೊಸ ವಸ್ತುವನ್ನು ಉತ್ಪಾದನೆ ಮಾಡಿದರೆ ಇನೋವೇಷನ್ ನ್ಯೂ ಮೆಥಡ್ಸ್ ಆಫ್ ಪ್ರೊಡಕ್ಷನ್ ಹೊಸ ರೀತಿಯಲ್ಲಿ ಉತ್ಪಾದನೆಯ ಪದ್ಧತಿ ನ್ಯೂ ಮಾರ್ಕೆಟ್ ಫಾರ್ ಅ ಪ್ರೊಡಕ್ಟ್ ಹೊಸದಾಗಿ ನಾವು ಮಾರ್ಕೆಟನ್ನು ಕ್ರಿಯೇಟ್ ಮಾಡಿದರೆ ಅದು ಕೂಡ ಇನೋವೇಷನ್ ನ್ಯೂ ಸೋರ್ಸ್ ಆಫ್ ರಾ ಮಟೀರಿಯಲ್ ಹೊಸ ಕಚ್ಚಾ ಉತ್ಪಾದನಾಂಗಗಳಿದ್ರೆ ಅದು ಕೂಡ ಇನೋವೇಷನ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ದಟ್ ಈಸ್ ಆಲ್ಸೋ ಅ ಇನೋವೇಷನ್ ಕಾಸ್ಟ್ ರಿಡಕ್ಷನ್ ದಟ್ ಈಸ್ ಆಲ್ಸೋ ಅ ಇನೋವೇಷನ್ ನೋ ವಾಯ್ ದ ಇನೋವೇಷನ್ ಈಸ್ ನೆಸಸರಿ ಬಿಕಾಸ್ ಟು ಫೇಸ್ ದ ಕಾಂಪಿಟೇಷನ್

ತರ್ಡ್ ಒನ್ ಡಿಸಿಷನ್ ಮೇಕಿಂಗ್ ನಿರ್ಧಾರ ತೆಗೆದುಕೊಳ್ಳುವಿಕೆ ಆ್ಯಂಡ್ ಫೋರ್ತ್ ಒನ್ ಈಸ್ ಮ್ಯಾನೇಜ್ಮೆಂಟ್ ನಿರ್ವಹಣೆ ಫಿಫ್ತ್ ಒನ್ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟಿ ಅಪಾಯ ಮತ್ತು ಅನಿಶ್ಚಿತತೆ ತೆಗೆದುಕೊಳ್ಳುವಿಕೆ ಆ್ಯಂಡ್ ದ ಸಿಕ್ಸ್ ಒನ್ ಇನ್ನೋವೇಷನ್ ಹೊಸತನ ಅಂತ ನಾವಲ್ಲಿ ಕರಿತು ದೀಸ್ ಆರ್ ಆಲ್ ಬೇಸಿಕ್ ಫಂಕ್ಷನ್ಸ್ ಪರ್ಫಾರ್ಮ್ ಬೈ ದ ಆ್ಯಂಟರ್ಪ್ರಿನರ್ ಸೊ ರಿಮೇನಿಂಗ್ ರಿಮೇನಿಂಗ್ ದೀಸ್ ಟು ಸೆಕೆಂಡರಿ ಫಂಕ್ಷನ್ಸ್ ಆ್ಯಂಡ್ ಅದರ್ ಫಂಕ್ಷನ್ಸ್ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್ ಥ್ಯಾಂಕ್ ಯು for watching my video.